हाय हेलो नमस्कार नहीं नोड़ता वि बी ग्रूप कन्नड यूट्यूब चैनल इवत्तिन वीडियोदल्लि नानु निमगे ओंदु होस बिजनेस ऐडिया बग्गे हेळ्ता इद्दीनि ई बिजनेस न यारु बेकादरु निम्म मनेयल्लि स्वल्प एक्स्ट्रा जाग इद्दरे नीवु ई बिजनेस न स्टार्ट माडबहुदु ई बिजनेस गे इवाग तुंबाने बेडिके इदे ऐकंद्रे नम्म मूलभूत आवश्यकतेगळल्लि ई प्रोडक्ट कूड ओंदागिदे आ प्रोडक्ट यावुदु अंत नोडोकु मुंचे नीवु इन्नू नम्म चानेल गे सब्स्क्राइब आगिल्ल अंद्रे सब्स्क्राइब आगि बेल आइकन क्लिक माड़ी नोटिफिकेशन एनेबल माड़कोळ्ळि मत्ते ई वीडियोन एल्लरिगू शेर माड़ी एकंद्रे नावु बेळेयोण नम्मवरन्नु बेळसोण इवत्तिन एपिसोडनल्लि नानु निमगे हेळ्ता इरुवंत बिजनेस यावुदु अंद्रे वाटर क्यान बिजनेस ई वाटर क्यान गळन्नु नावु मिनरल वाटरन स्टोर माडोदक्के उपयोगिस्तीवि ಇವಾಗ ಪ್ರತಿ ಮನೆಗಳಲ್ಲೂ ಕೂಡ ನಾವು ವಾಟರ್ ಕ್ಯಾನ್ಗಳನ್ನು ನೋಡ್ತೀವಿ ಇಷ್ಟೊಂದು ಬೇಡಿಕೆ ಇರತಕ್ಕಂಥ ಈ ವಾಟರ್ ಕ್ಯಾನ್ಗಳನ್ನು ನೀವು ಒಂದು ಬಿಸ್ನೆಸ್ ಆಗಿ ಮಾಡಿಕೊಂಡ್ರೆ ಸಾಕಷ್ಟು ಪ್ರಾಫಿಟ್ನ ನೀವಿಲ್ಲಿ ಕಾಣಬಹುದು ಈ ಒಂದು ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡುವುದು ಇದಕ್ಕೆ ಯಾವೆಲ್ಲ ರಾ ಮೆಟೀರಿಯಲ್ಸ್ಗಳು ಬೇಕಾಗತ್ತೆ ಯಾವ ಮಷಿನ್ಗಳು ಬೇಕಾಗತ್ತೆ ಮತ್ತು ಈ ಬಿಸ್ನೆಸ್ ಮಾಡೋದಕ್ಕೆ ಎಷ್ಟು ಬಂಡವಾಳ ಬೇಕಾಗತ್ತೆ ಮತ್ತು ಇದರಲ್ಲಿ ಲಾಭ ಎಷ್ಟು ಇದೆಲ್ಲದರ ಬಗ್ಗೆ ನಾವಿವತ್ತು ನೋಡೋಣ ಈ ಒಂದು ಬಿಸ್ನೆಸ್ಗೆ ರಾ ಮೆಟೀರಿಯಲ್ಸ್ಗಳು ಏನು ಬೇಕಾಗತ್ತೆ ಅಂತ ನೋಡೋದಾದರೆ ಪೆಟ್ ಪ್ರಿಫಾರ್ಮರ್ ಇದು ನಮಗೆ ಕೆಜಿಗೆ 100 ರೂಪಾಯಿ ಆಗುತ್ತೆ ಒಂದು ಕೆಜಿಲಿ ನಾವು 5 ಕ್ಯಾನ್ಗಳನ್ನು ರೆಡಿ ಮಾಡಬಹುದು ಈ ಒಂದು ಬಿಸ್ನೆಸ್ ಮಾಡೋದಕ್ಕೆ ಮಷಿನ್ಗಳು ಏನು ಬೇಕಾಗುತ್ತೆ ಅಂತ ನೋಡೋದಾದರೆ ಸೆಮಿ ಆಟೋಮ್ಯಾಟಿಕ್ ಆಟೋ ಡ್ರಾಪ್ ಪಿಇಟಿ ಬ್ಲೋಯಿಂಗ್ ಮಷಿನ್ ಇದರ ಜೊತೆಗೆ ನಮಗೆ ಪ್ರೀಹೀಟರ್ ಕಂಪ್ರೆಸರ್ ಮತ್ತು ಮೋಲ್ಡಿಂಗ್ ಮಷಿನ್ಗಳು ಕೂಡ ಬರುತ್ತವೆ ಇವುಗಳ ಕಾಸ್ಟ್ 1.5 ಲಕ್ಷದಿಂದ 3.5 ಲಕ್ಷ ರೂಪಾಯಿವರೆಗೂ ಆಗುತ್ತೆ ಇನ್ನು ಈ ವಾಟರ್ ಕ್ಯಾನ್ಗಳನ್ನ ಹೇಗೆ ತಯಾರಿಸೋದು ಅಂತ ನೋಡೋದಾದರೆ ಮೊದಲು ನಾವು ಫ್ರೀ ಹೀಟರ್ ಮಷಿನ್ನಲ್ಲಿ ರಾ ಮೆಟೀರಿಯಲ್ಸ್ಗಳನ್ನ ಫಿಟ್ ಮಾಡಬೇಕು ಇವು ಒಳಗಡೆ ಹೋಗಿ ಹೀಟ್ ಆಗಿ ಹೊರಗಡೆ ಬರುತ್ತೆ ನಂತರ ಇವುಗಳನ್ನ ನಾವು ಮೋಲ್ಡಿಂಗ್ ಮಷಿನ್ನಲ್ಲಿ ಹಾಕಬೇಕು ಈ ಮೋಲ್ಡಿಂಗ್ ಮಷಿನ್ನಲ್ಲಿ ಕಂಪ್ರೆಸರ್ ಇರೋದ್ರಿಂದ ಇದು ಏರ್ನ ಬಿಡುತ್ತೆ ಆವಾಗ ನಮಗೆ ವಾಟರ್ ಕ್ಯಾನ್ಗಳು ರೆಡಿ ಆಗುತ್ತವೆ ನಿಮಗೆ ಕಲರ್ ಕ್ಯಾನ್ಗಳು ಬೇಕಂದ್ರೆ ನೀವಿಲ್ಲಿ ಕಲರ್ ರಾ ಮೆಟೀರಿಯಲ್ಸ್ಗಳನ್ನ ಕೂಡ ಯೂಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಮಾಡೋ ವಿಧಾನನ ಹೇಳಿದ್ದೀನಿ ನಿಮಗೆ ಇದರ ವಿಡಿಯೋ ಬೇಕು ಅಂದರೆ ನೀವು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ನೋಡಬಹುದು ಇನ್ನು ಈ ಒಂದು ಬಿಸ್ನೆಸ್ನಲ್ಲಿ ಪ್ರಾಫಿಟ್ ನೋಡೋದಾದರೆ ನಮಗೆ 1 ಕೆಜಿ ರಾ ಮೆಟೀರಿಯಲ್ಸ್ 100 ರೂಪಾಯಿ ಆಗುತ್ತೆ 1 ಕೆಜಿಲಿ ನಾವು 5 ಕ್ಯಾನ್ಗಳನ್ನ ರೆಡಿ ಮಾಡ್ಕೊಳ್ಬಹುದು ಒಂದು ಕ್ಯಾನ್ ರೆಡಿ ಆಗೋದಕ್ಕೆ ನಮಗೆ 20 ರೂಪಾಯಿ ರಾ ಮೆಟೀರಿಯಲ್ಸ್ 10 ರೂಪಾಯಿ ಎಲೆಕ್ಟ್ರಿಷಿಯನ್ ಮತ್ತು 20 ರೂಪಾಯಿ ಮಾರ್ಕೆಟಿಂಗ್ ಖರ್ಚು ಅಂದರೆ ನಮಗೆ ಇಲ್ಲಿ ಒಂದು ಕ್ಯಾನ್ ರೆಡಿ ಆಗೋದಕ್ಕೆ 50 ರೂಪಾಯಿ ಖರ್ಚಾಗುತ್ತೆ ಇಲ್ಲಿ ಮಾರ್ಕೆಟ್ನ ನೋಡೋದಾದರೆ ಇವಾಗ ರೀಟೇಲ್ ಮತ್ತು ಲೋಕಲ್ ಮಾರ್ಕೆಟ್ಗಳಲ್ಲಿ ಈ ಕ್ಯಾನ್ಗಳ ರೇಟ್ 150 ರೂಪಾಯಿ ಇದೆ ಆದ್ದರಿಂದ ನಾವು ಹೋಲ್ಸೇಲ್ನವರಿಗೆ ಇದನ್ನು 100 ರೂಪಾಯಿ ಕೊಡಬೇಕಾಗತ್ತೆ ಅದರಲ್ಲಿ ನಾವು 50 ರೂಪಾಯಿ ಖರ್ಚನ್ನು ತೆಗೆದ್ರೆ ನಮಗೆ ಒಂದು ಕ್ಯಾನ್ನಿಂದ 50 ರೂಪಾಯಿ ಪ್ರಾಫಿಟ್ ಉಳಿಯುತ್ತೆ ಇದೇ ರೀತಿ ನಾವು ಪ್ರತಿದಿನ ಒಂದು 100 ಕ್ಯಾನ್ಗಳನ್ನ ಪ್ರಿಪೇರ್ ಮಾಡಿ ಮಾರ್ಕೆಟಿಂಗ್ ಮಾಡಿದರೆ ನಮಗಿಲ್ಲಿ 5000 ರೂಪಾಯಿ ಪ್ರಾಫಿಟ್ನ ನಾವಿಲ್ಲಿ ಕಾಣಬಹುದು ಇದನ್ನೇ ನಾವು ಒಂದು ತಿಂಗಳಿಗೆ ಲೆಕ್ಕ ಹಾಕಿದರೆ 150000 ರೂಪಾಯಿ ಪ್ರಾಫಿಟ್ನ ನಾವಿಲ್ಲಿ ಕಾಣಬಹುದು ಮತ್ತು ಈ ಒಂದು ಬಿಸ್ನೆಸ್ಗೆ ಯಾವ ಮಷಿನ್ಗಳು ಯಾವ ಬೇಕು ಅಂತ ನೀವು ಇಂಡಿಯಾ ಮಾರ್ಟ್ ವೆಬ್ಸೈಟ್ನಲ್ಲಿ ಚೆಕ್ ಮಾಡಿಬಿಟ್ಟು ನೋಡಬಹುದು ಇನ್ನು ಈ ಒಂದು ಬಿಸ್ನೆಸ್ಗೆ ಯಾವ ಒಂದು ಮಾರ್ಕೆಟಿಂಗ್ ನೋಡೋದಾದರೆ ನೀವು ಮೊದಲು ಪ್ರತಿ ತಾಲೂಕುಗಳಲ್ಲೂ ಮತ್ತು ಜಿಲ್ಲೆಗಳಲ್ಲಿ ನೀವು ಹೋಲ್ಸೇಲರ್ ಇರ್ತಾರೆ ಅವ್ರ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅಲ್ಲಿ ನೀವು ಮಾರ್ಕೆಟಿಂಗ್ ಮಾಡ್ಕೊಳ್ಬಹುದು ಅಥವಾ ನೀವು ಇದನ್ನು ನೀವೇ ಡೈರೆಕ್ಟಾಗಿ ಲೋಕಲ್ ಶಾಪ್ಗಳಲ್ಲಿ ಕೂಡ ಮಾರ್ಕೆಟಿಂಗ್ ಮಾಡಬಹುದು ಅಥವಾ ಆರೋ ಪಾಯಿಂಟ್ ಹಾಕಿರ್ತಕ್ಕಂತಹ ಕಂಪನಿಗಳ ಜೊತೆ ನೀವು ಟೈ ಅಪ್ ಮಾಡಿಕೊಂಡು ಕೂಡ ಮಾರ್ಕೆಟಿಂಗ್ ಮಾಡ್ಕೊಳ್ಬಹುದು ಯಾವುದೇ ಒಂದು ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಅನ್ನೋದು ಮಾರ್ಕೆಟಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಒಂದು ಬಿಸ್ನೆಸ್ ಟಿಪ್ಸ್ ನಿಮಗೆ ಇಷ್ಟವಾಗಿದ್ದು ನೀವು ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇನ್ನೂ ಸ್ವಲ್ಪ ಡೀಪಾಗಿ ಸರ್ಚ್ ಮಾಡಿ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು ಈ ಒಂದು ಬಿಸ್ನೆಸ್ ಟಿಪ್ಸ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿವರೆಗೂ ನಮಸ್ಕಾರ